ನೇತ್ರವತಿ ಪೀಕ್ ಅಂತ ಯಾಕಾರೆ ಅಂತ ಹೇಳಿದ್ರೆ ನಮ್ಮ ನೇತ್ರವತಿ ಹುಟ್ಟಿದ ಸ್ಥಳನೇ ಅಲ್ಲಿ ಅಗಮ ಸ್ಥಳ ಮೇಲೆ. ಹೌದು, ಅದಕ್ಕಾಗಿ ನೇತ್ರವತಿ ಹುಟ್ಟಿದ ಸ್ಥಳದಿಂದ ಪೀಕ್ ಅಲ್ಲಿ ಹುಟ್ಟಿದೆ. ಅದಕ್ಕೆ ಈ ನೇತ್ರವತಿ ಕೆಳಗೆ ಹರಿದು ಹೋಗ್ತಾ ಉಂಟು. ಇದು ಧರ್ಮಸ್ಥಳ ಹೋಗಿದೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋ ಸಂಸೆ ಅನ್ನೋ ಊರಲ್ಲಿದ್ದೀನಿ. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ ನೇತ್ರಾವತಿ ಪೀಕ್ ಅನ್ನೋ ಜಾಗಕ್ಕೆ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ನೀವು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೊರಡಬೇಕಂದ್ರೆ ಈ ಸಂಸೆ ಸರ್ಕಲ್ಗೆ ಬರಬೇಕಾಗುತ್ತೆ. ಸಂಸೆ ಬಂದುಬಿಟ್ಟು ಕಳಸದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಕಳಸ ಬಂದುಬಿಟ್ಟು ನೀವು ನೋಡೇ ಇರ್ತೀರ, ಹೊರನಾಡ ಅನ್ನಪೂರ್ಣೇಶ್ವರಿಗೆ ಹೋಗಬೇಕಾದ್ರೆ ನೀವು ಕಳಸದ ಮೂಲಕವೇ ಹೋಗಬೇಕಾಗತ್ತೆ. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾವೀಗ ಉಳ್ಕೊಳ್ಳುವಂಥ ಹೋಮ್ಸ್ಟೇಗೆ ಹೊರಟಿದ್ದೀವಿ. ಈ ಹೋಮ್ಸ್ಟೇ ಹೆಸರು ಕಲ್ಚುಕ್ಕಿ ಹೋಮ್ಸ್ಟೇ ಅಂತ. ಇದು ಸಂಸೆಯಿಂದ ಸುಮಾರು 5 ಕಿಲೋಮೀಟರ್ ದೂರ ಇದೆ. ಆದರೆ ನಮ್ಮ ಕಾರು ಕೇವಲ ಇದರ ಅರ್ಧ ದಾರಿಯಷ್ಟು ಮಾತ್ರ ಹೋಗ್ಬೋದು. ಏಕೆಂದರೆ ಇಲ್ಲಿಂದ ಆಫ್ ರೋಡ್ ಇರೋದರಿಂದ ನಮ್ಮ ಕಾರನ್ನು ನಾವು ಇದೇ ಮನೆ ಹತ್ರ ನಿಲ್ಲಿಸಿ ಇಲ್ಲಿಂದ ಇವರದೇ ಆದ ಜೀಪಲ್ಲಿ ಆಫ್ ರೋಡಲ್ಲಿ ಪ್ರಯಾಣ ಬೆಳೆಸಬೇಕಾಗಿದೆ. ಸ್ನೇಹಿತರೆ ನೋಡಿ, ಇದೇ ನಾವು ಉಳ್ಕೊಳ್ತಕ್ಕಂಥ ಹೋಮ್ಸ್ಟೇ. ಈ ಹೋಮ್ಸ್ಟೇ ಹೆಸರು ಕಲ್ಚುಕ್ಕಿ ಹೋಮ್ಸ್ಟೇ ಅಂತ. ಈ ಹೋಮ್ಸ್ಟೇ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾಯಿರಿ. ನಾವೀಗ ಫ್ರೆಶಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ಟ್ರಕ್ಕಿಂಗ್ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಈಗ ಜೀಪ್ ನಮಗೋಸ್ಕರ ರೆಡಿ ಇದೆ. ಬನ್ನಿ ಟ್ರಕ್ಕಿಂಗ್ ಹೊರಡೋಣ. ಗಾಡಿ ಸ್ವಲ್ಪ ಕುಲುಕ್ದಂಗಿತ್ತು. ಹೌದು, ನೀವ್ ಎಲ್ಬೋಡ? ನನ್ನಂತ ಡ್ರೈವರ್ಗೆ ನಿಮ್ಗೆ ಅಲ್ಲಾಡ್ಸಕ್ ಆಗ್ಲಿಲ್ಲ ಅಲ್ಲ? ಹೌದು, ಎಲ್ಬೋಡ ಕಂಡ್ರೆ ಒಂದ್ ವಿಷಯ ಹೇಳ, ಸ್ಟೇರಿಂಗ್ ಚೇಂಜ್ ಮಾಡ್ಬಿಡಿ, ಗಾಡಿ ಸಿಗಲ್ಲ. ಫ್ರೆಂಡ್ಸ್, ಈಗ ನಾವು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೋಗೋ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ. ಈಗ ಟೈಮ್ ಬಂದು 10:05. ಫಾರೆಸ್ಟ್ ಆಫೀಸ್ ಅವ್ರು ಇರ್ತಾರೆ ಇಲ್ಲಿ. ಅವ್ರು ಬಂದುಬಿಟ್ಟು ಒಬ್ಬರಿಗೆ 500 ರುಪೀಸ್ ಟ್ರೆಕ್ಕಿಂಗ್ ಚಾರ್ಜಸ್ ಇರುತ್ತೆ. ನನ್ನಿಂದ ಕಾಣ್ತಾ ಇದೆಯಲ್ಲ, ಆ್ಯಕ್ಚುಲಿ ಇದೇ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟು. ಬನ್ನಿ ಟ್ರೆಕ್ಕಿಂಗ್ನ ಶುರು ಮಾಡೋಣ. ಸ್ನೇಹಿತರೆ, ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ನೀವು ಒಬ್ಬರೇ ಹೋಗಾಗಿಲ್ಲ. ಫಾರೆಸ್ಟ್ ಆಫೀಸರು ಒಬ್ರು ಗೈಡ್ ಅಂತ ಕೊಡ್ತಾರೆ, ಹಾಗೆ ನಮಗೆ ಒಬ್ರು ಗೈಡ್ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರು ರುದ್ರಪ್ಪ ಗೌಡ್ರು. ನೀವು ಮೂಲತಃ ಇಲ್ಲಿ? ಇದೆ ಮೂಲತಃ ಇಲ್ಲಿ ನಮ್ಮ ಅಜ್ಜ ಮೊದಲು ಬೇರೆ ಕಡೆಯಿಂದ ಬಂದಿರೋದು. ಅದೇ ನಮ್ಮ ಅಜ್ಜ ಬಂದು ನಮ್ಮ ತಂದೆ ನಾವು ನಮ್ಮ ಮಕ್ಕಳು ಕೂಡ ಇಲ್ಲೇ ನಾವು ಹುಟ್ಟಿದಿರೋದು. ನೇತ್ರಾವತಿ ಪೀಕ್ ಅಂತ ಯಾಕೆ ಕರೀತಾರೆ ಅದನ್ನ? ನೇತ್ರವತಿ ಪೀಕ್ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮ ನೇತ್ರವತಿ ಹುಟ್ಟಿದ ಸ್ಥಳನೇ ಅಲ್ಲಿ ಅಗಮ ಸ್ಥಳ ಮೇಲೆ. ಹೌದು, ಅದಕ್ಕಾಗಿ ನೇತ್ರವತಿ ಹುಟ್ಟಿದ ಸ್ಥಳದಿಂದ ಪೀಕ್ ಅಲ್ಲಿ ಹುಟ್ಟಿದೆ. ಅದಕ್ಕೆ ಈ ನೇತ್ರವತಿ ಕೆಳಗೆ ಹರಿದು ಹೋಗ್ತಾ ಉಂಟು. ಇದು ಧರ್ಮಸ್ಥಳ ಹೋಗಿದೆ. ಧರ್ಮಸ್ಥಳ ಇದು ಇಲ್ಲಿ ಹೋಗಿ ಧರ್ಮಸ್ಥಳ ಮಂಗಳೂರು ಸೇರ್ಕು ಸೇರುತ್ತೆ. ನ್ಯಾಷನಲ್ ಪಾರ್ಕ್ ಆಯ್ತು. ನ್ಯಾಷನಲ್ ಪಾರ್ಕ್ ಇದು, ನ್ಯಾಷನಲ್ ಪಾರ್ಕ್ ಇನ್ ಮೇಲೆ ಇಲ್ಲೇ ಹೋಗಿದ್ ಗಡಿ. ಈ ಗಡಿಯಿಂದ ಈ ಕಡೆ ಸುಮಾರು ಜನ ಈ ನೇತ್ರಾವತಿ ಪೀಕ್ ನ ಕುದುರೆ ಮುಖ ಅಂತ ಹೇಳ್ತಾರೆ. ಕುದುರೆ ಅಲ್ವಾ ಇದು? ನೇತ್ರವತಿ ಪೀಕ್ ಕುದುರೆ ಮುಖ ಆ ಕಡೆ ಆಯ್ತು. ಹೌದು, ಆದ್ರೆ ಇದು ನೇತ್ರ ಕುದುರೆ ಮುಖ ಅಲ್ಲ, ಇದು ಕುದುರೆ ಮುಖ ಸೇರಿದ್ದಲ್ಲ. ಇದು ಕುದುರೆ ಮುಖ ಅಲ್ಲ, ಹಿಂದೆ ಇದಕ್ಕೆ ನಮ್ಮ ಅಜ್ಜ ಏನ್ ಹೆಸರಿಟ್ಟಿದ್ರು ಅಂತ ಹೇಳಿದ್ರೆ ಇದು ಬಾಳೆಕೊಂಡ ಅಂತ ಹೆಸರಿಟ್ಟಿದ್ರು. ಬಾಳೆಕೊಂಡ ನೇತ್ರವತಿ ಪೀಕ್. ಸ್ನೇಹಿತರೆ, ಆಕ್ಚುಲಿ ಬಂದ್ಬಿಟ್ಟು ನಮ್ಗೆ ನೇತ್ರವತಿ ಪೀಕ್ ಬರಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಇವ್ರ ಮಗ ದಿವಾಕರ್ ಅಂದ್ಬಿಟ್ಟು. ಕಾರಣಾಂತರಗಳಿಂದ ಅವ್ರು ನಮ್ಗೆ ಸಿಕ್ಕಿಲ್ಲ, ನಮ್ ಪುಣ್ಯ ಅಂತ ಹೇಳ್ಬೋದು. ಅವ್ರಕ್ಕಿಂತ ತುಂಬಾ ವಿಷಯ ತಿಳ್ಕೊಂಡಿದ್ದಾರೆ ನಮ್ಮ ಅವ್ರ ತಂದೆ ಸಿಕ್ಕಿದ್ದಾರೆ. ನಿಮಗೆ ಡೈರೆಕ್ಟು ನಿಮಗೆ ನೀವು ಎಲ್ಲಿಂದ ಬರ್ತೀರೋ ಅಲ್ಲಿಂದನೇ ಟ್ರಕ್ ಗೈಡ್ನ ಬುಕ್ ಮಾಡಿ ಬರಬೇಕಾದ್ರೆ ನೀವು ಕೆಳಗಡೆ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ. ಇವ್ರ ಮಗ ದಿವಾಕರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಳ್ಳೆ ಗೈಡ್ಲೈನ್ಸ್ ಕೊಡ್ತಾರೆ. ನಮ್ಗೆ ಆ್ಯಕ್ಚುಲಿ ಹೋಮ್ಸ್ಟೇ ಎಲ್ಲ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದೆ ಅವರು. ಅವರು ನಮ್ಮ ಜೊತೆ ಎಲ್ಲ ಆದರೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋ ಫಾಲ್ಸ್ ಹೆಸರು ಹಬ್ಬದ ಹೊಳೆ ಫಾಲ್ಸ್ ಅಂತ. ಇದು ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಸುಮಾರು 1.5 ಕಿಲೋಮೀಟರ್ ಬಂದ ನಂತರ ಈ ಫಾಲ್ಸ್ ನಿಮಗೆ ಸಿಗುತ್ತೆ. ಇದು ನೇತ್ರಾವತಿ ನದಿ. ಎಲ್ಲಿಂದ ಹುಟ್ಟಿ ಬರ್ತಾರೆ? ಇದು ಹುಟ್ಟಿ ಇಲ್ಲಿ ಮೇಲೆ ದೊಡ್ಡದೊಂದು ಕಾಡಿದೆ, ಅದಕ್ಕೆ ನಾವು ಕಾನು ಅಂತ ಕರಿತಾ ಇದ್ದೀವಿ. ಆ ಕಾಡು ತಲೆಯಲ್ಲಿ ಒಂದು ಕಲ್ಲು ಅಡ್ಡ ಇದೆ. ಹೀಗೆ
ಅದರ ಒಳಗೆ ಒಂದಿಷ್ಟು ದಪ್ಪ ಅಲ್ಲಿ ನೀರು ಉದ್ಭವ ಆಗ್ತಾ ಉಂಟು. ಅಲ್ಲಿಂದಾನೆ ಅದಕ್ಕೆ ನೇತ್ರಾವತಿ ಸುಗಮ ಸ್ಥಾನ ಅಂತ ಹೆಸರು ಮೇಲೆ ಅಲ್ಲಿ. ಇದು ನೇತ್ರಾವತಿ, ಇದು ನೇತ್ರಾವತಿ ಧರ್ಮಸ್ಥಳದಲ್ಲಿ ನೋಡ್ತಾ ಇದೀ. ಅದೇನೇ ಸ್ನೇಹಿತರೆ, ನಾನು ನಿಮಗೂ ಮೊದಲೇ ಹೇಳಿದ್ದೆ, ಮೈಸೂರಿಂದನೇ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ದಿವಾಕರ್ ಅಂತ. ಅವರು ಆ್ಯಕ್ಚುಲಿ ನಮಗೆ ಟ್ರೆಕ್ಕಿಂಗ್ ಕರ್ಕೊಂಬರ್ಬೇಕಿತ್ತು ಕಾರಣಾಂತರಗಳಿಂದ. ಅವರು ಇನ್ನೊಂದು ಟೀಮ್ನ ಕರ್ಕೊಂಬಂದಿದ್ದಾರೆ, ಅಡ್ಡಿಯಿಲ್ಲ. ಅವ್ರ ತಂದೆಯವರು ನಮ್ಮನ್ನು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟು ಕರ್ಕೊಂಬಂದಿದ್ದಾರೆ. ನಮಸ್ಕಾರ ದಿವಾಕರ್ ಅವರೇ. ಐ ಆಮ್ ದಿವಾಕರ್ ಅಂತೇಳಿ. ಹೇಳಿ. ನಾವು ತುಂಬ ಒಂದು 4 ವರ್ಷ ಆಯಿತು ಗೈಡು ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿ. ಗೈಡ್ ಕರ್ಕೊಂಬರ್ತೀವಿ ನಾವು, ಯಾರೇ ಬಂದರೂ ಕೂಡ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ನಮ್ದು ಏನೇ ಒಂದು ಫೆಸಿಲಿಟಿ, ಪ್ರತಿಯೊಂದು ರೂಮ್ಸ್ ಆಗಲಿ, ಪ್ರತಿಯೊಂದು ಯಾವುದೇ ಒಂದು ಟ್ರೆಕ್ಕಿಂಗಲ್ಲಿ ಮಾಹಿತಿ ಕೂಡ ಪ್ರತಿಯೊಂದು ಅವರಿಗೆ ತಿಳಿಸ್ಕೊಟ್ಟು ನಾವು ಟ್ರೆಕ್ಕಿಂಗ್ ಏನೋ ಒಂದು ಜವಾಬ್ದಾರಿನ ಫುಲ್ ಜವಾಬ್ದಾರಿ ನಮ್ದೇ, ಏನು ಅವ್ರಿಗೊಂದು ಕೂಡ ಏಟ್ ಕೂಡ ಆಗದೆ ನಾವು ನೋಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಸ್ನೇಹಿತರೆ, ಸಮಯ ಈಗ 12:10. ಸುಮಾರು 2 ಗಂಟೆಗಳ ಪ್ರಯಾಣದ ನಂತರ ನಾವೀಗ ನೇತ್ರಾವತಿ ಪೀಕ್ನ ರೀಚ್ ಆಗಿದ್ದೀವಿ. ಆದರೆ ಸುತ್ತ ಮಂಜು ಕವಿದಿರೋದ್ರಿಂದ ನಮಗೆ ವ್ಯೂ ಕಾಣ್ತಾ ಇಲ್ಲ. ಸುಮಾರು 3/4 ಗಂಟೆ ನಾವು ಇದೇ ಮಂಜಲ್ಲೇ ಕೂತ್ಕೊಂಡು ವ್ಯೂಗೋಸ್ಕರ ಕಾಯಬೇಕಾಗಿತ್ತು. ಸುಮಾರು 3/4 ಗಂಟೆ ಕಾದ ನಂತರ ಸ್ವರ್ಗದ ಬಾಗಿಲೇ ಓಪನ್ ಆಯಿತು ಅಂತ ಹೇಳ್ಬೋದು. ಸ್ನೇಹಿತರೆ, ನೀವೀಗ ಆ ವ್ಯೂವ್ನ ನೋಡ್ತಾ ಇದ್ದೀರಾ. ನೇತ್ರಾವತಿ ಪೀಕಲ್ಲಿ ಇದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಫಾಗಿ ಆಗಿದೆ. ನೀವು ಬನ್ನಿ, ವಿಸಿಟ್ ಮಾಡಿ. ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿದೆ ಪ್ಲೇಸು. ಬರ್ತಾ ಫಾಗ್ ಇರ್ಬೋದು, ಮೋಡಗಳು ನಮ್ಮ ಪಕ್ಕನೇ ಓಡಾಡ್ತಿರಂಗೆ ಕಾಣಿಸಿದೆ. ಹಾಗೆ ಇಲ್ಲಿ ನಾವು ತುಂಬ ಲೀಚಸ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಬರ್ತಾ ನಾವು ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ವಿ, ಡೆಟಾಲ್ ಹಾಕ್ಕೊಂಡೆಲ್ಲ. ಬಟ್ ಆದರೆ ಇಲ್ಲಿ ಯಾವುದು ಅಷ್ಟು ಲೀಚಸ್ ಕಾಣಿಸ್ಲಿಲ್ಲ ನಮಗೆ. ಚೆನ್ನಾಗಿದೆ ಪ್ಲೇಸು, ಒಂದ್ಸರಿ ವಿಸಿಟ್ ಮಾಡಿ. ಫ್ರೆಂಡ್ಸ್, ನೇತ್ರಾವತಿ ಪೀಕ್ಗೆ ಬಂದಿದ್ದೀವಿ ನೋಡಿ. ಒಳ್ಳೆ ವ್ಯೂ ಇದೆ, ಮೈಂಡ್ ಬ್ಲೋವಿಂಗ್, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದೊಂದ್ಸಲ ವಿಸಿಟ್ ಮಾಡಿ. ಸ್ನೇಹಿತರೆ, ನಾವಂತೂ ನೇತ್ರಾವತಿ ಟ್ರೆಕ್ಕಿಂಗ್ನ ತುಂಬಾ ಎಂಜಾಯ್ ಮಾಡಿದ್ದೀವಿ. ನೀವಂತೂ ಮಿಸ್ ಮಾಡ್ಕೊಳ್ಳೇಬೇಡಿ, ಒಬ್ಬರು ಇಬ್ಬರು ಬರಬೇಡಿ, ಟೀಮ್ ಸಮೇತ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿಮಗೆ ನಾನು ಫಸ್ಟೇ ಹೇಳಿದ್ದೆ, ಹೋಮ್ಸ್ಟೇ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ. ಬನ್ನಿ, ಈಗ ಹೋಮ್ಸ್ಟೇ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ್ಯಕ್ಚುಲಿ ನಾವು ಹೋಮ್ಸ್ಟೇಗೆ ಬಂದ ತಕ್ಷಣವೇ ಫ್ರೆಶಪ್ ಆದ್ವಿ. ಫ್ರೆಶಪ್ ಆದ ತಕ್ಷಣ ನಮಗೆ ಬ್ರೇಕ್ಫಾಸ್ಟ್ ಅಂತ ಇಡ್ಲಿ ಸಾಂಬಾರು ಚಟ್ನಿ ಕೊಟ್ಟಿದ್ದರು. ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆನ ಬಾಕ್ಸಲ್ಲಿ ಪ್ಯಾಕೆಟ್ ಪಾರ್ಸಲ್ ಮಾಡಿ ಇಟ್ಟಿದ್ದರು. ನಂತರ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಸಂಜೆ ನಮಗೆ ಸ್ನ್ಯಾಕ್ಸ್ ಅಂತ ಬಾಳೆಕಾಯಿ ಬಜ್ಜಿ ಹಾಗೂ ಟೀನ ಕೊಟ್ಟಿದ್ದರು. ಅಷ್ಟೊತ್ತಿಗೆ ಫೈರ್ ಕ್ಯಾಂಪ್ ಹಾಕಿದರು. ನಿಜಕ್ಕೂ ಈ ಫೈರ್ ಕ್ಯಾಂಪು ಸ್ನೇಹಿತರೆ ಒಂದೊಳ್ಳೆ ಅನುಭವ ಅಂತ ಹೇಳ್ಬೋದು, ನೀವು ಇದನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ನಂತರ ರಾತ್ರಿ ಊಟದಲ್ಲಿ ಸ್ನೇಹಿತರೆ ಚಿಕನ್ ಸುಕ್ಕ, ಚಿಕನ್ ಮಸಾಲ ಹಾಗೂ ಚಪಾತಿ, ರೈಸ್ ಇತ್ತು, ಬೆಂಡೆಕಾಯಿ ಪಲ್ಯ ಇತ್ತು, ಆ್ಯಂಡ್ ದಾಲ್ ಇತ್ತು. ಫುಡ್ ಅಂತೂ ತುಂಬಾ ಚೆನ್ನಾಗಿದೆ. ಇವರು ಅಶ್ವಿಜ್ ಅಂತ, ಕಲ್ಚುಕ್ಕಿ ಹೋಮ್ಸ್ಟೇ ಓನರು. ಸರ್ ನಮಸ್ಕಾರ. ನಮಸ್ಕಾರ. ಒಂದು ಪ್ರಶ್ನೆ ನನಗೆ ಫಸ್ಟು ಕೇಳಬೇಕು ಅನಿಸೋದು, ಅದನ್ನೇ ಹೇಳಿ ಸರ್. ಕಲ್ಚುಕ್ಕಿ ಹೋಮ್ಸ್ಟೇ ಹೆಸರದ ಅರ್ಥ ಹೇಳಿ ಸರ್.
ಸರ್, ಕಲ್ಚುಕ್ಕಿ ಅನ್ನೋದು ಆ್ಯಕ್ಚುಲಿ ನಮ್ಮ ಸ್ಟೇಯಿಂದ ಒಂದು 4 ಕಿಲೋಮೀಟರ್ ಇರುವಂಥ ಒಂದು ವ್ಯೂ ಪಾಯಿಂಟ್ ಅದು. ನಿಮ್ಮ ಹೋಮ್ ಸ್ಟೇ ಶುರುವಾಗಿ ಎಷ್ಟು ವರ್ಷ ಆಯಿತು ಸರ್? ನಮ್ಮದು ಹೋಮ್ ಸ್ಟೇ ಶುರುವಾಗಿ ಆ್ಯಕ್ಚುಲಿ 1 ವರ್ಷ ಆಯಿತು. ಓಕೆ, 1 ವರ್ಷದಿಂದ ನಡೀತಾ ಇದೆ. ನೀವು ಮೂಲತಃ ಇಲ್ಲಿಯವರೇನಾ? ಹಾಂ, ನಾವು ಮೂಲತಃ ಇಲ್ಲಿಯವರೇ. ಓಕೆ, ಹೇಳಿ ಅಶ್ವಿಜ್ ಅವರೇ, ನಿಮ್ಮ ಹೋಮ್ ಸ್ಟೇಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ? ಹಾಂ, ಅದೇ ಸರ್, ನಮ್ಮ ಹೋಮ್ ಸ್ಟೇಯಲ್ಲಿ ಆ್ಯಕ್ಚುಲಿ ಟ್ರಕ್ಕಿಂಗ್ ಹೋಗೋರಿಗೆ ಟ್ರಕ್ಕಿಂಗ್ದ ವ್ಯವಸ್ಥೆ ಮಾಡ್ತೀವಿ. 3 ಟೈಮ್ಸ್ ಫುಡ್ ಇರುತ್ತೆ, ಅಂದರೆ ನಾನ್ ವೆಜ್ ವೆಜಿಟೇರಿಯನ್ ಎಲ್ಲ ಇರುತ್ತೆ, ಯಾವ್ದು ಬೇಕಂದ್ರೆ ಇದು ಮಾಡಿಕೊಡ್ತೀವಿ. ಆಮೇಲೆ 24x7 ಹಾಟ್ ವಾಟರ್ದ ವ್ಯವಸ್ಥೆ ಇರುತ್ತೆ. ಆಮೇಲೆ ನೈಟ್ ಫೈರ್ ಕ್ರಾಂಪ್ ಇರುತ್ತೆ, ಮತ್ತು ಬೇರೆ ಏನಾದ್ರು ಅವರಿಗೆ ಎಕ್ಸ್ಟ್ರಾ ಏನಾದ್ರು ಇದು ಬೇಕೋ, ಅವ್ರು ಏನು ಬೇಕೋ ಅಂತ ಹೇಳಿದ್ರು ನಾವು ಮಾಡಿಕೊಡೋಕ್ಕೆ ಸಿದ್ಧರಿದ್ದು. ಬನ್ನಿ ಹೋಮ್ ಸ್ಟೇ ಒಂದ್ಸರಿ ಒಳಗೆ ತೋರಿಸಿ ಸರ್. ಬನ್ನಿ ಸರ್. ಸರ್ ನೋಡಿ ಸರ್, ಇದು ಆ್ಯಕ್ಚುಲಿ ಇಲ್ಲಿ 2 ಜೋಕಾಲಿ ಇದೆ, ಇಲ್ಲಿ ಹೊರಗಡೆಯಿಂದ ನೇಚರ್ನ ನೋಡ್ಬೋದು ಕೂತ್ಕೊಂಡು. ಆಮೇಲೆ ಬನ್ನಿ ಸರ್, ಇದು ಒಳಗಡೆ ಹಾಲ್ ಸರ್, ಇದು ಇದು ಹಾಲ್ ಇದೆ ಒಂದು ದೊಡ್ಡದಾಗಿ ಸರ್. ಇಲ್ಲಿ ಒಂದು ಬೆಡ್ರೂಮ್ ಇದೆ, ಸಿಂಗಲ್ ಬೆಡ್ರೂಮು. ಇಲ್ಲಿ 3 ಜನ ರೆಸ್ಟ್ ಮಾಡೋವಂಥದ್ದು ಒಂದು ಬೆಡ್. ಇಲ್ಲಿ ಬನ್ನಿ ಸರ್, ಇದು ಆ್ಯಕ್ಚುಲಿ ಡಬಲ್ ಬೆಡ್ರೂಮ್. ಇದು ಇಲ್ಲಿ 7 ಜನ ಆರಾಮಾಗಿ ಫ್ರೀಯಾಗಿ ರೆಸ್ಟ್ ಮಾಡ್ಬೋದು, 7 ಜನ ಮಲಗುವಂಥ ಒಂದು ರೆಸ್ಟ್ ಮಾಡುವಂಥದ್ದು ಒಂದು ರೂಮ್ ಇದೆ. ಇದು ಸರ್ ಬನ್ನಿ ಸರ್, ಇದು ಅಡುಗೆ ಮನೆ. ಇದು ಆ್ಯಕ್ಚುಲಿ ನಾವು ಫ್ಯಾಮಿಲಿ ಕುಕ್ಕಿಂಗ್ ಮಾಡೋದು, ನಮ್ಮ ಮನೆ ಅಡುಗೆನೆ, ಮನೆಯವರೇ ಸೇರಿ ಎಲ್ಲ ಮಾಡುವಂಥದ್ದು. ಸ್ವಲ್ಪ ಓಕೆ ಬನ್ನಿ ಸರ್, ಇದು ಆ್ಯಕ್ಚುಲಿ ವಾಶ್ರೂಮ್ಸು ಆ್ಯಕ್ಚುಲಿ ಹಾಂ, ಆ್ಯಕ್ಚುಲಿ 3 ವಾಶ್ರೂಮ್ಸ್ ಇದೆ. ಒಂದಂದರೆ ಎಲ್ಲ ಅಟ್ಯಾಚ್ ಮಾಡಿದ್ದೀವಿ, ಕಮೋಡ್ ಇದೆ, 2 ಕಮೋಡ್ ಇರುತ್ತೆ. ಇದಕ್ಕೆ ಹಾಟ್ ವಾಟರು ಮತ್ತು ಕೋಲ್ಡ್ ವಾಟರ್ ಕನೆಕ್ಷನ್ ಇದೆ. ಮತ್ತು ಇಲ್ಲೊಂದಿದೆ ಬನ್ನಿ ಸರ್ ನೋಡಿ, ಇದು ಹಾಗೆ ಸರ್, ಸೇಮ್ ಟು ಸೇಮ್ ಹಾಟ್ ವಾಟ್ರ್ ಮತ್ತು ಕೋಲ್ಡ್ ವಾಟ್ರು. ಇದು ಆ್ಯಕ್ಚುಲಿ ಕಮೌಂಟ್ ವ್ಯವಸ್ಥೆ ಇರುತ್ತೆ ಸರ್. ಇದು ಬೇಕಾದ್ರೆ ಆ್ಯಕ್ಚುಲಿ ಇಂಡಿಯನ್ ಯೂಸ್ ಮಾಡೋರು, ಇಂಡಿಯನ್ ಬೇಕು ಅಂತಂದರೆ ಇಂಡಿಯಾದು ಇಂಡಿಯನ್ ವ್ಯವಸ್ಥೆ ಇದೆ. ಸರ್ ಇದು ಅಶ್ವಿಜ್ ಅವರೇ, ಹಾಂ ಹೇಳಿ ಸರ್. ಮ್ಯಾಕ್ಸಿಮಮ್ ನಿಮ್ಮ ಹೋಮ್ ಸ್ಟೇಗೆ ಎಷ್ಟು ಜನ ಉಳಿಬೋದು ಸರ್? ಮ್ಯಾಕ್ಸಿಮಮ್ಮು ಫ್ರೀಯಾಗಿ ಉಳಿತೀನಿ ಅಂದರೆ ಒಂದು 15 ರಿಂದ 20 ಜನಕ್ಕೆ ವ್ಯವಸ್ಥೆ ನಾವು ಮಾಡಿ ಸರ್. ಇದು ನೋಡಿ ಸರ್, ಇದು ನಮ್ಮದು ಜೀಪ್ ಸ್ಟೇ ಕಡೆಯಿಂದ. ಇದು ಹೋಗಬೇಕು ನೇತ್ರವತಿ ಟ್ರಕ್ಕಿಂಗಿಗೆ ಹೋಗಬೇಕು, ಜೀಪ್ ಬೇಕು ಅಂದರೆ ಜೀಪ್ನ ವ್ಯವಸ್ಥೆ ಎಲ್ಲ ರೆಡಿ. ಕಲ್ಚುಕ್ಕಿ ಹೋಮ್ ಸ್ಟೇಗೆ ಬನ್ನಿ. ಅಶ್ವಿಜ್ ಅವರೇ, ನೀವು ಹೊಸದಾಗಿ ಅಂತ ಹೇಳಲ್ಲ, ಪ್ರಾರಂಭ ಮಾಡಿದ್ದೀರಿ. ಓಕೆ, ಈ ನಿಮ್ಮ ಹೋಮ್ ಸ್ಟೇ ದೊಡ್ಡ ರೆಸಾರ್ಟ್ ಆಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಸಂತೋಷ ಸರ್, ತುಂಬ ಸಂತೋಷ. ಎನಿವೇ ಸ್ನೇಹಿತರೆ, ನೀವು ನೇತ್ರಾವತಿ ಟ್ರಕ್ಕಿಂಗ್ಗೆ ಬಂದಾಗ ಬರೀ ಟ್ರಕ್ಕಿಂಗ್ ಬರೋದ್ರ ಜೊತೆಗೆ ಕಲ್ಚುಕ್ಕಿ ಹೋಮ್ಸ್ಟೇಗೆ ವಿಸಿಟ್ ಮಾಡಿ ಇಲ್ಲಿನ ಅನುಭವ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ. ನಮಸ್ಕಾರ.